ಸಾಕಾದಾಗಿತ್ತು ಗುರು. ಫಸ್ಟ್ ಟೈಮ್ ಲೈಫಲ್ಲಿ ಲೋಕೋ ಪೈಲಟ್ ಕ್ಯಾಬಿನ್ ಎಲ್ಲ ನೋಡ್ತಾ ಇರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ಡಿ ಮಾಂಕ್. ಇವತ್ತಿನ ಮಾಂಕ್ ಲಾಕ್ಸಲ್ಲಿ ನಾವು ಚೆನ್ನೈಗೆ ಹೋಗ್ತಾಯಿದ್ವಿ. ಸೊ ನನ್ನ ಎದುರುಗಡೆಗೆ KSR ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೆ. ಸೊ ಈಗ ಏನು ವಿಷಯ ಅಂತ ಹೇಳಿದ್ರೆ, ನಿನ್ನೆ ನಮ್ಮ ಸೌತ್ ಇಂಡಿಯಾಗೆ ಫಸ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಲಾಂಚ್ ಮಾಡಿದ್ದಾರೆ. ಅದು ಚೆನ್ನೈಗೆ 4.5 ಅವರಲ್ಲಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮೆಲ್ಲರಿಗೂ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಜರ್ನಿ ಶುರುಸ್ಕೊಳ್ಳೋಣ. ಲುಕ್ಸ್ ಲೈಕ್ ಪ್ಲಾಟ್ಫಾರ್ಮ್ ನಂಬರ್ 7 ಮೈಸೂರು ಚೆನ್ನೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಇದೆ ನೋಡಿ. ಸೊ ಬೋರ್ಡ್ ಹೇಳಿದ ಪ್ರಕಾರ ಪ್ಲಾಟ್ಫಾರ್ಮ್ ನಂಬರ್ 7 ನಾವು ಇವಾಗ ಪ್ಲಾಟ್ಫಾರ್ಮ್ ನಂಬರ್ 7 ಕಡೆಗೆ ಹೋಗ್ತಾ ಇದ್ದೀವಿ. ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮಿಗೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡಿಕೊಂಡು ಫೋಟೋ ವಿಡಿಯೋ ಮಾಡ್ತಿದ್ದಾರೆ ನಮ್ಮ ಥರನೇ. ನನಗಂತೂ ಫುಲ್ ಎಕ್ಸೈಟಿಂಗ್ ಆಗಿದೆ. ಟ್ರೈನ್ ಹತ್ರದಲ್ಲಿ ಬರ್ತಾ ಇದೆ. ಕಂಪ್ಲೀಟ್ AC ಟ್ರೈನು, ವೈಟ್ ಕಲರಲ್ಲಿ ಇದೆ ನೋಡಿ. ಇನ್ನೊಂದು ವಿಚಾರ ಏನಂದರೆ, ಟ್ರೈನು ಶಬ್ದ ಮಾಡ್ತಿಲ್ಲ, ಸೈಲೆಂಟಾಗಿ ಬರ್ತಾ ಇದೆ. ವಾವ್, ಸಕ್ಕತ್ತಾಗಿದೆ ಟ್ರೈನ್ ನೋಡೋಕ್ಕೆ. ಫುಲ್ ಡೋರ್ ಲಾಕ್ ಆಗಿರುತ್ತೆ, ಆಟೋಮೆಟಿಕ್ ಡೋರ್ಸ್ ಓಪನ್ ಆಗ್ತಿದೆ ನೋಡಿ. ಇವಾಗ ಜನ ಒಳಗೆ ಹೋಗ್ಬೋದು. ಕ್ರೇಜಿ ಆಗಿದೆ ಟ್ರೈನ್ ನೋಡೋಕ್ಕೆ. ಸೊ ಒಳಗೆ ಹೋಗಿ ಕೂತ್ಕೊಳ್ಳೋಣ. ಬಸ್ ಥರ ಸೀಟ್ಸ್ ಇಟ್ಟಿದ್ದಾರೆ ಇದರಲ್ಲಿ. ನಮ್ಮದು ಬಂದು 38-39. ಜನರಲ್ ಪಾಸೇಜ್ ಇದು, ಬ್ಯೂಟಿಫುಲಿ ಬಿಲ್ಟ್ ನೋಡಿ. ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗುತ್ತೆ. ಈ ಫೀಚರ್ ಅಂತ ನನಗೆ ತುಂಬ ಇಷ್ಟ ಆಯಿತು. ಈಗ ನಾವು ಹತ್ರ ಬರೋಷ್ಟೊತ್ತಿಗೆ ನಾವೇನು ಪ್ರೆಸ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ. ದಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಫೀಚರ್ ಅಂತಲೇ ಹೇಳಬೇಕು. ಸೊ ಲಗ್ಗೇಜ್ ಇಲ್ಲಕ್ಕೆಲ್ಲ ಮೇಲ್ಗಡೆ ಆಪ್ಷನ್ ಇದೆ. ಈ ಥರ ನಾವು ಕೂತ್ಕೊಳ್ಳೋದು ಎಲ್ಲಿ ಕೂತ್ಕೊಳ್ತೀವಿ ಅದ್ರ ಮೇಲ್ಗಡೆಗೆ ನೀಟಾಗಿ ಲಗ್ಗೇಜ್ ಇಟ್ಬಿಡ್ಬೋದು. ಟ್ರೈನು ಯಾವ ಸ್ಪೀಡಲ್ಲಿ ಹೋಗ್ತಿದೆ ಅಂತ ನಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನಾವು. ಟ್ರೈನ್ ಈಗ ಹೊರಡ್ತು, ಟ್ರೈನ್ ಹೊರಡ್ತಾ ಇದೆ. ಸೂಪರ್ ಎಕ್ಸೈಟೆಡ್. ಕರೆಕ್ಟಾಗಿ 3:00 ಅಂದಿದ ತಕ್ಷಣ 3:00 ಟ್ರೈನ್ ಹೊರಟಿದೆ. ಇಟ್ಸ್ ಎ ಗುಡ್ ಒನ್. ಲೆಟ್ಸ್ ಸಿ ಎಷ್ಟೊತ್ತಿಗೆ ಹೋಗಿ ತಲುಪಿಸ್ತಾನೆ ಅಂತ. ಡೋರ್ಸ್ ಎಲ್ಲ ನಾವು ಸುಮ್ಮ ಸುಮ್ಮನೆ ಓಪನ್ ಮಾಡಿ ನಿಂತ್ಕೊಳ್ಳೋಕ್ಕಾಗಲ್ಲ, ಡೋರ್ಸ್ ಎಲ್ಲ ಕ್ಲೋಸ್ ಆಗೋಗಿರುತ್ತೆ. ಆಟೋಮೆಟೆಡ್ ಡೋರ್ಸ್ ಎಲ್ಲನೂ. ವಾಶ್ರೂಮ್ಸಲ್ಲಿ ಎರಡು ರೀತಿ ಇದೆ, ಒಂದು ಇಂಡಿಯನ್ ಸ್ಟೈಲು, ಇನ್ನೊಂದು ವೆಸ್ಟರ್ನ್ ಸ್ಟೈಲು. ಚಾರ್ಜಿಂಗ್ ನೋಡಿ, ನಿಮಗೆ ಸೀಟ್ ಕೆಳಗಡೆ ಇಲ್ಲಿ ಕೊಟ್ಟಿರ್ತಾರೆ, ಚಾರ್ಜ್ ಇಟ್ಕೋಬೋದು ಫೋನ್ನೆಲ್ಲ. ಫೈನಲಿ ಸೀಟಲ್ಲಿ ಹೋಗಿ ಕೂತ್ಕೊಳ್ಳೋಣ, ನೋಡೋಣ ಹೇಗಿದೆ ಫೀಲ್ ಅಂತ. ಪರವಾಗಿಲ್ಲ, ಕಂಫರ್ಟ್ ಆಗಿದೆ. ಕೆಳಗಡೆಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಗೆ ಹೋಗೋದು ಸೀಟಿಂಗೆ ಆರಾಮಾಗಿ ಸೆಮಿ ಸ್ಲೀಪರ್ ಥರ ಮಾಡ್ಕೋಬೋದು ನೋಡಿ. ವೆರಿ ನೈಸ್. ಇನ್ನೊಂದು ಸೂಪರ್ ಫೀಚರ್ ನೋಡಿದ್ರೆ, ಇಲ್ಲಿ ಲೈಟ್ಸ್ ಇದೆ. ಲೈಟ್ನ ನೀವು ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು ಆನ್ ಆಗಿಬಿಡುತ್ತೆ, ಮತ್ತು ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು ಆಫ್ ಆಗುತ್ತೆ. ಆಮೇಲೆ ಒಳ್ಳೆ ವ್ಯೂ ಕೂಡ ಇದೆ. ಬಟ್ ನಿಮ್ಗೇನಾದ್ರೂ ವ್ಯೂ ಬೇಡ, ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಅಂದರೆ ನೀವು ಹಿಂಗೆ ಕ್ಲೋಸ್ ಮಾಡ್ಕೋಬೋದು. ಕ್ಲೋಸ್ ಮಾಡಿಕೊಂಡು ಮತ್ತೆ ನೀವು ಹಿಂಗೆ ಓಪನ್ ಮಾಡ್ಕೋಬೋದು. ಆಮೇಲೆ ನೀವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಮುಂದುಗಡೆ ಈ ಥರ ಸಿಗುತ್ತೆ. ಇದನ್ನು ಓಪನ್ ಮಾಡಿಕೊಂಡು ನೀವು ಹಿಂಗೆ ಓಪನ್ ಮಾಡಿಕೊಂಡ್ರೆ ತಿನ್ನೋದಕ್ಕೋ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೋ ಆರಾಮಾಗಿ ಮಾಡ್ಕೋಬೋದು. ಅದ್ರ ಜೊತೆಗೆ ಕೆಳಗಡೆ ಫುಡ್ ರೆಸ್ಟ್ ಕೂಡ ಇದೆ ನೋಡಿ. ಆಮೇಲೆ ವಾಟರ್ ಬಾಟ್ಲ್ ಇಟ್ಕೋಬೋದು. ಎಲ್ಲ ಫೀಚರ್ಸು ತುಂಬ ಚೆನ್ನಾಗಿದೆ ಟ್ರೈನಲ್ಲಿ. ಆಮೇಲೆ ಕಾಂಪ್ಲಿಮೆಂಟ್ರಿ ಆಗಿ ವಾಟರ್ ಬಾಟ್ಲ್ ಕೊಡ್ತಿದ್ದಾರೆ ಇಲ್ಲಿ ಎಲ್ಲರಿಗೂ. ಸೊ ಈ ಟ್ರೈನ್ ಬಂದು ನಾನು ತೊಗೊಂಡಿರೋದು ನಾರ್ಮಲ್ ಕ್ಲಾಸು. ನಾರ್ಮಲ್ ಕ್ಲಾಸ್ಗೆ 940 ರುಪೀಸ್ ಟಿಕೆಟು. ಅದು ಬಿಟ್ಟರೆ ಇ ಸಿ ಕ್ಲಾಸ್ ಅಂತ ಒಂದಿದೆ, ಆ ಕ್ಲಾಸ್ಗೆ 1800 ರೂಪಾಯಿ ಚಿಲ್ಲರೆ ಬರುತ್ತೆ. ಸೊ ಆ ಫೀಚರ್ ಇನ್ನೂ ತುಂಬ ಚೆನ್ನಾಗಿದೆಯಂತೆ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತೊಗೊಂಡಿದ್ದೀನಿ. ಫ್ಯಾಮಿಲಿಯಾಗೋ ಫ್ರೆಂಡ್ಸಾಗೋ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಈ ಥರ ಸೀಟ್ ಸಿಕ್ಬಿಟ್ರೆ. ಸೊ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಈ ಬಸ್ಸಲ್ಲಿ ಸೀಟ್ ಸೆಲೆಕ್ಟ್ ಮಾಡ್ಬೋದಲ್ಲ,
ಆ ಥರ ಈ ಟ್ರೈನಲ್ಲೂ ಸೀಟ್ ಸೆಲೆಕ್ಟ್ ಮಾಡೋ ಆಪ್ಷನ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಇವಾಗ ನಾನು ತೋರಿಸ್ದಂಗೆ ಎದುರುಗಡೆ ಸೀಟ್ಸ್ ಇರೋರು, ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಾಗಿ ಹೋಗೋರಿಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ. ಅದನ್ನೊಂದು IRCTC ಅವ್ರು ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಈಗ ನಾವು ವಾಶ್ರೂಮ್ ಹೇಗಿದೆ ನೋಡೋಣ. ವಾಶ್ ಬೇಸಿನೆಲ್ಲ ನೀಟಾಗಿ ತಯಾರು ಮಾಡಿದ್ದಾರೆ, ಅದ್ರ ಜೊತೆಗೆ ಎದುರುಗಡೆ ಮಿರರ್ ಇದೆ. ಸೊ ಇದು ಬಂದು ವೆಸ್ಟರ್ನ್ ಟಾಯ್ಲೆಟು, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಫ್ಲಶ್ ಬಟನ್ ಇದೆ, ಆಮೇಲೆ ಇದೇನೆ ವಾಶ್ರೂಮು. ನಿನ್ನೆ ಶುರು ಮಾಡಿದ್ದರಿಂದ ಕ್ಲೀನಾಗೇ ಇದೆ. ಈಗ ಅದು ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಕ್ಲೀನಾಗಿರುತ್ತಾ ಇಲ್ವೋ ಅಂತ ನಮ್ಮ ಕೈಲಿದೆ. ನಾವು ಜನರು ಅದನ್ನ ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಹೋಪ್ಫುಲ್ಲಿ ಕ್ಲೀನಾಗಿ ಇಟ್ಕೊಳ್ಳೋಣ. ಇವ್ರದೇ ಆದಂಥ ಒಂದು ವೈಫೈ ಇದೆ, ಆ ವೈಫೈ ಕನೆಕ್ಟ್ ಮಾಡಿಕೊಂಡ್ರೆ ಇನ್ಫಾರ್ಮೇಷನ್ ಅವೆಲ್ಲ ಸಿಗ್ತಿರತ್ತೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಎಂಟರ್ಟೈನ್ಮೆಂಟಲ್ಲಿ ಮೂವೀಸ್ ಇತ್ತು, ಬಟ್ ಮೂವೀಸಲ್ಲಿ ಕನ್ನಡ ಮೂವೀಸ್ ಇರಲಿಲ್ಲ. ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. 105 km/h ವ್ಯವಸ್ಥೆ ಇದೆ, ಬಟ್ ಇಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗ್ತಾನೆ ಇಲ್ಲ ನಮಗೆ. ಸೊ ಪ್ರಾಬಬ್ಲಿ ಸ್ಪೀಡ್ ಹೋಗ್ತಿದ್ರು ನಮ್ಗೆ ಅನಿಸಲ್ಲ. ಈಗ ಸ್ವಲ್ಪ ಎಕ್ಸೈಟಿಂಗ್ ಹಂಗೇನಾದ್ರು ಮಾಡೋಣ. ಸ್ವಲ್ಪ ಹಂಗೆ ಕಂಪಾರ್ಟ್ಮೆಂಟ್ ಬೈ ಕಂಪಾರ್ಟ್ಮೆಂಟ್ ಆ ಕಡೆ ಹೋಗ್ತಾ ಇದ್ರೆ ಆ ಕಡೆ ಲೋಕೋ ಪೈಲಟ್ ಕ್ಯಾಬಿನ್ ಹತ್ರ ಹೋಗ್ಬೋದಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಗ್ಲಾಸಿಂದ ಅವ್ರನ್ನ ನೋಡ್ಬೋದು. ನಾನು ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಫುಲ್ ಎಕ್ಸೈಟಿಂಗ್ ಆಗಿದೆ, ಬನ್ನಿ ಹೋಗೋಣ. ನಾನಂತೂ ಲೈಫಲ್ಲಿ ಲೋಕೋ ಪೈಲಟ್ ಕ್ಯಾಬಿನ್ ಎಲ್ಲ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಕ್ಕದಾಗಿದೆ ನೋಡೋಕ್ಕೆ, ಸಾಕಾದಾಗಿತ್ತು ಗುರು. ಫಸ್ಟ್ ಟೈಮ್ ಲೈಫಲ್ಲಿ ಲೋಕೋ ಪೈಲಟ್ ಕ್ಯಾಬಿನ್ ಎಲ್ಲ ನೋಡ್ತಾ ಇರೋದು. ಎಕ್ಸೈಟಿಂಗ್ ಆಗಿದೆ ಜರ್ನಿ ಇವತ್ತು. ಈಗ ಸಂಜೆ 5 ಗಂಟೆ ಆಗಿದೆ. ಸ್ನ್ಯಾಕ್ಸ್ ಕೊಡ್ತಿದ್ದಾರೆ ಇಲ್ಲಿ. ಏನಪ್ಪ ಕೊಟ್ಟಿದ್ದಾರೆ ನೋಡ್ರೆ, ಒಂದು ಸಮೋಸ, ಅದನ್ನ ಹಂಚ್ಕೊಳಕ್ಕೆ ಒಂದು ಟೊಮೆಟೊ ಕೆಚ್ಚಪ್ ಇದೆ. ಅದ್ರ ಜೊತೆಗೆ ಚಾಯ್, ಇನ್ಸ್ಟೆಂಟ್ ಚಾಯ್ ಮಿಕ್ಸ್ ಅಂತ ಒಂದಿದೆ ಚಾಯೋಸವ್ರದ್ದು. ಆಮೇಲೆ ಹಲ್ದಿರಾಮ್ಸು, ಒಂದು ಡ್ರೈ ಫ್ರೂಟ್ ಸ್ವೀಟ್ ಇದೆ. ಸೊ ಟ್ರೈ ಮಾಡೋಣ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಚೆನ್ನಾಗಿರಲ್ಲ, ಸುಮಾರಾಗಿರುತ್ತೆ ಅಂದ್ಕೊಂಡೆ. ಬಟ್ ತಿನ್ಬೇಕಾರೆ ಆ್ಯಕ್ಚುಲಿ ಚೆನ್ನಾಗಿದೆ. ಟ್ರೈ ಮಾಡಿ ನೋಡ್ಬೋದು ನೀವು ಕೂಡ. ನಾನು ರ್ಯಾಪ್ ನೋಡ್ಬಿಟ್ಟು ಯಾವುದೋ ಡ್ರೈ ಫ್ರೂಟ್ ಸ್ವೀಟ್ ಅಂದ್ಕೊಂಡೆ. ಇದು ಹಲ್ದಿರಾಮ್ ಸೋನ್ ಪಪ್ಡಿ ಗುರು. ಟೀ ಸ್ಯಾಶೆಟ್ ಕೊಟ್ಟಿದ್ರಲ್ಲ ಇನ್ಸ್ಟೆಂಟ್ ಮಿಕ್ಸ್ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಹಾಟ್ ವಾಟರ್ ತಂದು ಕೊಟ್ಟಿದ್ದಾರೆ. ಈಗ ಆ ಇನ್ಸ್ಟೆಂಟ್ ಮಿಕ್ಸ್ ಪೌಡರ್ನ ಹಾಟ್ ವಾಟರ್ ಮಿಕ್ಸ್ ಮಾಡಿಕೊಂಡು ಟೀ ತಯಾರು ಮಾಡ್ಕೊಂಡು ಕುಡಿಬೇಕು. ಇನ್ಸ್ಟೆಂಟ್ ಟೀ ಫಸ್ಟ್ ಟೈಮ್ ಲೈಫಲ್ಲಿ ಕುಡಿತಾ ಇರೋದು. ಇನ್ಸ್ಟೆಂಟ್ ಕಾಫಿ ಕುಡ್ತಿದ್ದೀನಿ, ಬಟ್ ಇನ್ಸ್ಟೆಂಟ್ ಟೀ ವಿತ್ ವಾಟರ್ ಮಿಕ್ಸ್ ಇದೆ ಫಸ್ಟ್ ಟೈಮು. ಟ್ರೈ ಮಾಡಿ ನೋಡೋಣ. ಸೀರಿಯಸ್ಲಿ ಓಕೆ, ಪರವಾಗಿಲ್ಲ, ನಥಿಂಗ್ ಗ್ರೇಟ್. ಬಟ್ ನನ್ನ ಪ್ರಕಾರ ಸಮೋಸ ಮತ್ತು ಸ್ವೀಟು ಭಾಳನೇ ಚೆನ್ನಾಗಿತ್ತು. ಬಟ್ ನನಗೆ ಯಾಕೋ ಈ 100 rupees ಸ್ವಲ್ಪ ಜಾಸ್ತಿ ಅನಿಸ್ತಿದೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಓಕೆ. ನೀವೇನಾದರೂ ಹೇಳಿ, ಈ ನಾರ್ಮಲ್ ಟ್ರೈನಲ್ಲಿ ಚಾಯ್ ಚಾಯ್ ಅಂತ ಮಾರ್ಕೊಂಬರ್ತಾರಲ್ಲ, 10 rupees 15 rupees ಕೊಟ್ಟು ಅದರಲ್ಲಿ ಕುಡಿಯೋ ಮಜಾ ಇದರಲ್ಲಿ ಬರಲಿಲ್ಲ. ಅದ್ರ ಜೊತೆಗೆ ಯಾವುದು ಊಟನೂ ಇಲ್ಲಿ ಸಿಗ್ತಿಲ್ಲ, ಅವ್ರು ಕೊಟ್ಟಿರೋ ಸ್ನ್ಯಾಕ್ಸ್ ಮಾತ್ರ ಊಟ. ಅದೊಂದು ಸ್ವಲ್ಪ ಬೇಜಾರಾಯಿತು, ಅದೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋಬೋದು ಅನಿಸುತ್ತೆ. ಬ್ಯಾಂಗ್ಳೂರು ಟು ಚೆನ್ನೈ ರೂಟಲ್ಲಿ ಒಂದೇ ಒಂದು ಜಾಗದಲ್ಲಿ ಮಾತ್ರ ನಿಲ್ಲಿಸ್ತಾರೆ, ಅದು ಕಾಟ್ಪಾಡಿ. ಸೊ 4.5 hour ಜರ್ನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಚೆನ್ನೈ ರೀಚ್ ಆಗ್ತಾ ಇದ್ದೀವಿ ನಾವೀಗ. ಸೊ ಫೈನಲಿ ಬಂದು ರೀಚ್ ಆದ್ವಿ ಚೆನ್ನೈಗೆ. ಈ ಜರ್ನಿ ಭಾಳನೇ ಚೆನ್ನಾಗಿತ್ತು. ಒಂದು 10 minutes ಡಿಲೇ ಆಯ್ತು ಅಷ್ಟೇ. 7:30 ಬರಬೇಕಾಗಿರೋದು, 7:40 ರೀಚ್ ಆಗಿದ್ವಿ. ಇದನ್ನು ನೀವು ಆನ್ಲೈನಲ್ಲಿ ನಾರ್ಮಲ್ ಇರೈಲಲ್ಲೇ ಬುಕ್ ಮಾಡ್ಬೋದು, ಅಥವಾ ಪೇಟಿಎಮ್ಮು, ಗೋಐಬಿಬೋ, ಮೇಕ್ ಮೈ ಟ್ರಿಪ್ ಎಲ್ಲದರಲ್ಲೂ ಬುಕ್ ಮಾಡ್ಬೋದು. ಬುಕ್ ಮಾಡ್ಕೊಂಡು ನೀವು ಎಕ್ಸ್ಪೀರಿಯೆನ್ಸ್ ಆಗಿ ಭಾಳನೇ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನಂಬಿಕೆ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಅವರೆಲ್ಲ ಶೇರ್ ಮಾಡಿಬಿಟ್ಟು ನೀವು ಬಂದು ಟ್ರೈ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.